ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತಿನ ಈ ಕಂತಲ್ಲಿ ನಮ್ಮ ದೇಶದ ಮುಂದಿನ ಜನಾಂಗನ ಬೇಯಿಸೋದ್ರಲ್ಲಿ ನಾವು ಮಾಡಿರಬಹುದಾದ ತಪ್ಪುಗಳ ಬಗ್ಗೆ ಹೇಳೋ ಕೊಟ್ಟಿದ್ದೀವಿ ಯಾರೋ ಒಬ್ಬ ಮಾಡೋ ಡಿಸಿಷನು ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದ ಇನ್ನೊಬ್ಬ ಮುಗ್ಧನನ್ನು ಹೇಗೆ ಬಲಿ ತಗೊಳುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತೀವಿ ಯೂತ್ಸಲ್ಲಿ ಎನರ್ಜಿ ತುಂಬನೇ ಇರುತ್ತೆ ಆದರೆ ಆ ಎನರ್ಜಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಈ ಹರಿಯೋ ನದಿ ನೀರಿಗೆ ಅಣೆಕಟ್ಟು ಕಟ್ಟಿ ನಮಗೆ ಬೇಕಾದಂತೆ ಬಳಸ್ಕೊತೀವಲ್ಲ ಹಾಗೆ ಹಾಗೆಲ್ಲ ಆಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋದೇ ಈ ಎಪಿಸೋಡ್ ಕುಸ್ಮಾ! ಕುಸ್ಮಾ! ಬಾಗಿಲು ತೆರೆದಿಟ್ಟು ಏನ್ ಮಾಡ್ತಿದ್ಯಾ ನೀನು ಒಂದೊಡ ಕಾಫಿ ತಗೊಂಡ್ಬಾ ಕುಸ್ಮಾ ಗಣೇಶ ಗಣೇಶ ಶಂಕರ ಊರು ಇಲ್ವಲ್ಲ ಕುಸುಮಾ ಎರಡೂ ಇಲ್ವಲ್ಲ ಎಲ್ಲಿಗೆ ಹೋದ್ರು ಎಲ್ಲ ಬಾಗಿಲು ತೆರೆದಿಟ್ಟು ಶಂಕರನ್ ಫೋನ್ ಇಲ್ಲೇ ಎಲ್ಲೋ ರಿಂಗ್ ਮਾਰਨਾ ਬੰਬੇ ਆਤਮ ਨੂੰ ਵੈਲੇ ਕਉਨ ਨੂੰ ਨੱਕੇ ਨਿਮਗ ਵਾਕੇ ਦੰਤਨ ਨੂੰ ಅಯ್ಯೋ ನಿನಗೆ ನಿನ್ಗೆ ಗಣೇಶ ಅಯ್ಯೋ ಗಣೇಶ ಗಣಜ ನಿನಗೆ ಯಾರೋ ಹೀಗ್ ಮಾಡಿತ್ತು ಗಣೇಶ ಮಾತಾಡ ಗಣಜ ಗಡ ಮಗ ಗಣೇಶ್ನ ಹೆಣ ನೋಡಿ ಶ್ಯಾಮ್ ಸುಂದರ್ ನಲ್ಗೋಗ್ಬಿಟ್ಟಿದೆ ಹೆಂಡತಿ ಇಬ್ರು ಗಂಡ್ಮಕ್ಳು ಅಂತ ಅವ್ರ ಸಂಸಾರ ಖುಷಿ ಖುಷಿಯಾಗೇ ಇತ್ತು ಕಿರಿಮಗ ಶಂಕರ್ ವಯಸ್ಸು ಸುಮಾರು ಹದಿನೆಂಟು ವರ್ಷ ಆದ್ರೆ ಸ್ವಲ್ಪ ದಡ್ಡ ಕಿರಿಮಗ ಗಣೇಶ್ ಎಲ್ಲರ ಫೇವ್ರೇಟ್ ಯಾವಾಗಲೂ ಎಲ್ಲದ್ರಲ್ಲೂ ಫಸ್ಟ್ ಓದೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಕಿರಿ ಮಗ ಗಣೇಶ್ ಅಂದ್ರೆ ಶ್ಯಾಮ್ ಸುಂದರ್ ಅವ್ರಿಗೆ ಪಂಚಪ್ರಾಣ ನನ್ನ ಕತೆಕೊಂಡು ರಾಮೇಶ್ ಯಾತ್ರ ಮಾಡಕ್ಕೆ ಹೋಗಿದ್ನೆ ನಿನ್ನೆ ಬಂದೆ ಯಾತ್ರೆ ಮಾಡಿ ಅದ್ರ ಮಗು ಹುಟ್ಟುತ್ತ ಕಾಂಬ ಅಂತ ಇನ್ ಎಂತ ಸಾಕಾಣಿ ಪರ್ಸದ ನಿಮ್ದು ಯಾರು ವಿಶೇಷ ಇತ್ತ ಒಂದ್ ದೊಡ್ಡ ಸೀತ ಐತಿ ಎಂತ ಮೂರ್ ದಿವಸ ಆಯ್ತು ತಲಹರಟೆ ಮೂರ್ ಹೊತ್ತು ಟಿವಿ 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 ಓದೋದ್ ಬರೆಯೋದು ಏನು ಇಲ್ಲ ಅಲ್ಲ ನಿನ್ ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಓದ್ತಿದ್ದಾನಲ್ಲ ಕಣ್ ಕಾಣ್ತಿಲ್ವಾ ನಿನ್ಗೆ ನೀನು ಒಂದ್ ಗಳಿಗೆ ಓದಿದ್ರೆ ನಿನ್ ಗಂಟೆನ ಹೋಗುತ್ತೆ ಕುಸುಮಾ ನಿನಗಾದ್ರೂ ಬುದ್ಧಿ ಬೇಡವಾ ಮಕ್ಕಳನ್ನ ಹೀಗ ಗಮನಿಸೋದು ನಿನ್ನ ಮಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ ನನ್ನ ಮಗ ಲಕ್ಷಣವಾಗಿ ಕೂತ್ಕೊಂಡು ಓದ್ಕೋತಾನೆ ಒಳ್ಳೆ ಮಾರ್ಕ್ಸ್ ನಿನ್ನ ಮಗನಿಗೆ ಮಗನಿಗೇನ್ ಬಂದಿರೋದು ರೋಗ ನಾನು ಹೇಳದ್ಮೇಲೆ ಟಿವಿ ಆಫ್ ಮಾಡ್ತಾನೆ ಅಯ್ಯೋ ನನ್ನ ಬೈದ್ರೆ ಏನ್ ಬರುತ್ತೆ ನಾನು ಎಸ್ಸಲ್ಲ ಅಂತ ಹೇಳೋದು ನನ್ಗಂತೂ ಹೇಳಿ ಹೇಳಿ ಸಾಕಾಗೋಗಿದ್ದೆ ಏಯ್ ಏಳಬಾ ನೇ ಅಪ್ಪ ಏನೋ ಇದೆ ಅವತಾರ ಬಿಡಪ್ಪ ನಯ್ಯು ಬಿಡ್ತೀನಿ ಇನ್ನೊಂದು ಸರ್ತಿ ಏನಾದ್ರೂ ಈ ತರ ರೋಮಿಯೋ ತರ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದ್ರೆ ನಿನ್ ಕೂದಲಿಗೆ ಬೆಂಕಿ ಹಾಕಿ ಮೊದ್ಲು ಮೊದಲು ಸಲೂನ್ ಗೆ ಹೋಗಿ ನೀಟಾಗಿ ಹೇರ್ ಕಟ್ ಮಾಡ್ಕೊಂಡು ಬಾ ಹೋಗಾ ಹೋಗಾ ಏಯ್ ನಿಂತಕೋ ಇಲ್ಲಿ ಆಯ್ತಲ್ಲ ಮಾರ್ಕ್ಸ್ ಎಷ್ಟು ಏನು ಅಂತ ತಿಳ್ಸೋದ್ ಬೇಡವೆನೋ ಇನ್ನ ಮಾರ್ಕ್ಸ್ ಕೊಟ್ಟಿಲ್ಲಪ್ಪ ಸುಳ್ಳು ಹೇಳ್ತಿಯ ಕತ್ತೆ ಪಡುವ ಮೊಬೈಲ್ಗೆ ಕಾಲೇಜಿಂದ ಎಸ್ ಎಂ ಎಸ್ ಬಂದಿದೆ ಒಂದ್ರಲ್ಲೂ ಪಾಸ್ ಆಗಿಲ್ವಲ್ಲ ನೀನು ಪಪ್ಪಾ ಮಗನೇ ಇವತ್ತು ಮಾರ್ಕ್ಸ್ ಕಾರ್ಡ್ ಕೊಟ್ಟರು ಗುಡ್ ವೆರಿ ಗುಡ್ ನನ್ ಮಗ ಅಂದ್ರೆ ನೀನು ಕೊಡ ನೋಡೋ ಕಣ್ಣನ್ನ ಅಗಲ ಮಾಡ್ಕೊಂಡು ನೋಡು ಎಲ್ಲದ್ರಲ್ಲೂ ನನ್ನ ಮುದ್ದಿನ ಮಗ ಎ ಪ್ಲಸ್ ತಗೊಂಡಿದ್ದಾನೆ ನೀನು ಕೋಳಿ ಮೊಟ್ಟೆ ನಾಚಿಕೆ ಆಗ್ಬೇಕು ನಿನ್ನಂತಮ್ಗೆ ಜನ್ಮ ಕೊಟ್ಟೆ ಅಂತ ಹೇಳ್ಕೊಳಕೆ ನಿನ್ನ ದರಿದ್ರ ಮುಖಾನ ನಿಂತ್ಕೊಂಡು ನನಗ್ ತೋರ್ಸ್ಬಿಡ ಹೋಗು ಎಲ್ಲಾದ್ರೂ ಹಾಳಾಗ್ ಹೋಗು ಹೋಗ ಗುಡ್ ಮಂಡೆ ಏ ಗುರು ಇದಕ್ಕೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಏನಾಯ್ತಿ ಇವಾಗ ನಾನು ಇಲ್ವಾ ಬಾ ಚಿಪ್ಸ್ ತಿನ್ನ ಏನ ರವಿ ಆರಾಮ ಬಾರ ಚಿಪ್ಸ್ ತಿನ್ನು ಬೇಡ ಮಗ ಯಾಕೆ ಯಾಕೋ ಸೊಪ್ಪಿದ್ಯಾ ಮನೇಲಿ ಒಂದೇ ಸಾಮ್ನೆ ಟಾರ್ಚರ್ ಮಗ ಏನಾಯ್ತ ಹೇಳ ನಮ್ಮಅಕ್ಕ ಟಾರ್ಚರ್ ಮಗ ಯಾವಾಗ್ಲೂ ಮಾರ್ಸ್ ಮಾರ್ಸ್ ಅಂತ ಜೀವ ತಿಂತಾರೆ ಅಷ್ಟೇನಾ ಏನು ಅಷ್ಟೇ ನನ್ ಕಷ್ಟ ನನಗೆ ಗೊತ್ತು ನನಗೆ ತಮ್ಮನ್ಗೂ ಮಾರ್ಕ್ಸ್ ಬಂದಿರುತ್ತ ನಾನ್ ಪ್ಲಸ್ ಲೇ ಟೆನ್ಷನ್ ಆಗ್ಬೇಡ್ ಪ್ರಾಬ್ಲಮ್ ಇರೋದೇ ಇಲ್ಲಿ ಇಲ್ಲಿ ನಿಮ್ಮಅಪ್ಪನ್ ಪ್ರಾಬ್ಲಮ್ ಆಗ್ತಿರೋದು ಫೇಲ್ ಆಗ್ತಿರೋದಲ್ಲ ನಿನ್ ತಮ್ಮ ಎ ಪ್ಲೇಸ್ ಬರ್ತಾ ಅದಕ್ಕೆ ನಿನಗೂ ಅವನಗೂ ಕಂಪೇರ್ ಮಾಡ್ತಾ ಇದಾರೆ ಅಕೌಂಟ್ ಜಡಿತಾ ಇದಾರೆ ಮಾರ್ಕ್ಸ್ ತೆಗಿಲೇಬೇಕು ಮಚ್ಚ ಲೇಯ್ ನೀನು ಮಾರ್ಕ್ಸ್ ತೆಗಿಯೋ ಬಗ್ಗೆ ಯೋಚನೆ ಮಾಡ್ಬೇಡ ಯಾಕೆಂದ್ರೆ ಅದು ನಿನ್ ಕೈಲಿ ಆಗಲ್ಲ ನಿನ್ ತಮ್ಮನ್ ಮಾರ್ಕ್ಸ್ ನ ಹೆಂಗ್ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡು ಅದಕ್ಕೆ ಸ್ವಲ್ಪ ಬೇಕಾದ್ರೆ ಪಾಸಿಬಿಲಿಟೀಸ್ ಇದೆ ಏನು ಹಾಗಂದ್ರ ಅಂದ್ರೆ ಎಷ್ಟು ಬೇಗ ಒಂದು ತಿಂಗಳಾಗೋಯಿತು ಆಗಲೇ ಇನ್ನೊಂದು ಟೆಸ್ಟ್ ಬಂದುಬಿಟ್ಟಿದೆ ಗಣೇಶ ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೇ ಹೂ ಅಮ್ಮ ನಾಳೆನೇ ಟೆಸ್ಟ್ ಕೊಟ್ಟರು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ವೆರಿ ಗುಡ್ ಶಂಕರ ನಿಂದೇನೋ ಕತೆ ಇತ್ತೀಚೆಗಂತೂ ಫ್ರೆಂಡ್ಸ್ ಜೊತೆ ಆಚೆನೇ ಇರ್ತೀಯ ಅದು ಏನು ಮಾಡ್ತಾ ಇರ್ತೀಯೋ ಇಲ್ಲ ಅಮ್ಮ ಈ ಸಲ ಚೆನ್ನಾಗಿ ಓದಿದ್ದೀನಿ ಪಾಸ್ ಆಗೇ ಆಗ್ತೀನಿ ಒಳ್ಳೇದು ಈ ಸಲ ನಾನು ಎ ಪ್ಲಸ್ ತೆಗ್ದೇ ತೆಗಿತ ನಿನ್ ತಮ್ಮನ್ ಮಾರ್ಕ್ಸ್ ನ ಹೆಂಗ್ ಕಮ್ಮಿ ಮಾಡ್ಬೇಕು ಅಂತ ಯೋಚನೆ ಮಾಡು 阿妈。 ಹಲೋ ಗಣೇಶ ಏನಾಯ್ತು ನಿಂಗೆ ಅಮ್ಮ ಏನಾಯ್ತಮ್ಮ ಹಿಂಗೆ ಸ್ಕೂಲ್ಗೆ ಹೋಗ್ತಾ ಇರೋವಾಗ ಯಾರೋ ಗುದ್ಬಿಟ್ಟಿದ್ದಾರೆ ಕಣೋ ಅಲ್ಲೇ ಬಿದ್ದುಬಿಟ್ಟಿದ್ನಂತೆ ಅವನ ಫ್ರೆಂಡ್ಸ್ ನೋಡಿ ನನಗೆ ಹೇಳಿದ್ರು ಈಗ ತನ ಹಾಸ್ಪಿಟಲ್ ಹೋಗಿ ಬರ್ತಾ ಇದೀವಿ ಅಮ್ಮ ಫ್ರ್ಯಾಕ್ಚರ್ ಏನಾದರೂ ಆಗಿದ್ಯಾ ಫ್ರ್ಯಾಕ್ಚರ್ ಏನಾಗಿಲ್ಲ ಸ್ವಲ್ಪ ಏಟ್ ಜಾಸ್ತಿ ಆಗಿದೆ ಇದು ನಿನ್ನ ಕಾಫಿ ಮಾಡ್ಕೊಂಡ್ಬರ್ತೀನಿ ಹಬ್ಬ ಈ ಸಲ ಅಪ್ಪನ ಹತ್ರ ಉಗುಸ್ಕೊಳ್ಳೋ ತಪ್ಪು ಯಾಕೆ ನಿನಗೆ ಈ ತರ ಆಗಿದೆಯಲ್ಲ ಹೇಗೂ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯಕಾಗಲ್ಲ ಅಪ್ಪ ನನಗೂ ನಿನಗೂ ಕಂಪೇರ್ ಮಾಡಿ ಮಾತಾಡೋಕ್ಕಾಗಲ್ಲ ಸೊ ನನಗಪ್ಪ ಬೈಯಲ್ಲ ಅಲ್ಲ ಎಡ್ಗೈ ಎಡ್ಗೈತಾನೆ ಪೆಟ್ಟಾಗಿರೋದು ಬಲ್ಗೈ ಚೆನ್ನಾಗೇ ಇದೆಯಲ್ಲ ಅದ್ರಲ್ಲೇ ಎಕ್ಸಾಮ್ ಬರೀತೀನಿ ಅಲ್ವೋ ಈ ಅದು ಹೇಗೆ ಎಕ್ಸಾಮ್ ಬರೀತೀಯಾ ನಾನು ಮೊದಲೇ ಎಲ್ಲ ಓದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಪಪ್ಪಾ ಮುಂಗೆ ಬೇಜಾರು ಮಾಡೋದಿಲ್ಲ ಏನೋ ನಾನ್ ಹೇಳ್ಕೊಡಿದ್ ಪ್ಲಾನ್ ನೋಡ್ಕಾಯ್ತಾ ಶೇ ಇಲ್ಲ ಮಗ ಯಾಕೋ ಏನಾಯ್ತು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ಯಲ್ಲ ನನ್ನ ಮಗ ನೀನು ಲೋ ನೀನ್ ಹೇಳ್ದಾಗೆ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಮಾಡ್ದೆ ಹಾ ಅವ್ನ್ ಬಲ್ಗೈ ಫ್ರ್ಯಾಕ್ಚರ್ ಆಗೋದ್ರ ಬದ್ಲಿಗೆ ಎಡಗೈ ಫ್ರಾಕ್ಚರ್ ಆಯ್ತು ಹಾ ಬಲ್ಗಾ ಎಕ್ಸಾಮ್ ಬರ್ದ ಮತ್ತೆ ಎ ಪ್ಲಸ್ ತಗೊಂಡ ಸೋ ಏನ ನೀನು ಇಲ್ಲಿ ನನ್ನ ಕಷ್ಟ ನಾನು ಹೇಳ್ತೀರಾ ನೀನ್ ನೆಗ್ತಿದೀಯ ಹಾಗೆಲ್ಲ ಗುರು ನನ್ನ ಮಗ ನಿನ್ ಗ್ರಾಹಚಾರನೇ ಸರಿಗಿಲ್ಲ ಗುರು ನೋಡು ನೀನ್ ಏನೇ ಮಾಡಿದ್ರುನು ನೀವು ಅಪ್ಪನ ಹತ್ರ ತಗ್ಲಾಕೊಳ್ಳೋದಂತೂ ಮಿಸ್ ಆಗಲ್ಲ ಒಂಥರ ಎ ಪ್ಲಸ್ ಫ್ಯಾಮಿಲಿ ಕಣ ನಿಮ್ದಲ್ವೇನೋ ಮೂಗುರು ಕ್ಲಾಸಿಕ್ ಅಂತ ಹೊಸ ಮಾಡಲು ಸಕ್ಕಿದೆ ಅಲ್ಲ ಮೂಗುರು ಎಂತ ಲೈಫ್ ನೋಡೋರ್ದು ನಾವು ನೋಡಿ ಇನ್ನು ಸೈಕಲ್ ಹೊಡ್ಕೊಂಡು ಓದ್ಲಾ ಹೊಡಿತಾ ಸ್ವಲ್ಪ ಅದೇ ಕ್ಲಾಸ್ ಶೀಲಾ ಡೈಲಿ ಬರೋದು ನಾವು ಗುರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಕನ್ಸ್ ಕಾಣ್ತಿದ್ಯಾ ನಾವಿನ್ನ ಪಿ ಯು ಸಿ ನಾವಿನ್ನ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರಿ ಆಮೇಲೆ ತಾನೇ ನಾವ್ ಆಗೋದು ಇಲ್ಲ ಗುರು ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಲೈಫ್ ಇಸ್ ಶಾರ್ಟ್ ಬೇಗ ಬೇಗ ಮಾಡ್ಬೇಕು ಪೂರ್ತಿ ದುಡಿದು ನಾವೇ ಅದನ್ನ ಎಂಜಾಯ್ ಮಾಡೋಸಲ್ಲಿ ಹೊಗೆ ಹಾಕೊಂಡಿರ್ತೀವಿ ಅಷ್ಟೇ ಈ ಡೀಲ್ ಎಲ್ಲ ಆದ್ರೆ ನಾವು ಇಂಥದ್ದೊಂದು ಬಿಲ್ಡಿಂಗ್ ಬಾಡಿಗೆ ಏಯ್ ಬಾಡಿಗೆ ಬೇಡ ಸಂತಕ್ಕೆ ಸೊಂತಕ್ಕೆ ವಾಸ್ತು ಎಲ್ಲಾ ನೋಡ್ಬೇಕು ಹ್ಮ್ ಅದು ನಿಜಾನು ಟಿಂಗು ಇದ್ರ ಮೇನ್ ಯಾಕಡೆ ಬರುತ್ತೋ ಯಾಕೆ ಅಲ್ಲ ಇದು ವಾಸ್ತು ಚೆನ್ನಾಗಿ ಇದ್ರೆ ತಗೊಂಡ್ಬಿಡಣ ಅಂತ ಪಶ್ಚಿಮಕ್ಕೆ ಸರ್ 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 ಬಿಡ್ರಿ ಸರ್ 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 ಇಲ್ಲೇ ಅಂಗಡಿಗೆ ಹೋಗ್ತಾ ಇದೆ ಸರ್ ಅಷ್ಟೇ ಹೆಲ್ಮೆಟ್ ಸರ್ ಗಾಡಿಲಿ ಇದೆ ಸರ್ ನಮ್ಮ ಹುಡುಗಂದೇ ಸರ್ ಗಾಡಿ ಅಂಗಡಿಗೆ ಹೋಗ್ತಾ ಇದೆ ಸರ್ ಅಷ್ಟೇನೆ ಸಾಹೇಬ್ರ ಹತ್ರ ಮಾತಾಡ್ಬಾ ಸರ್ ನೋಡಿ ಸರ್ ಇಲ್ಲೇ ಏನಾರು ಮಾಡಿ ಸರ್ ಲಂಚ ಕೊಡ್ತೀಯಾ ಸರ್ ಲಂಚ ಅಲ್ಲ ಸರ್ ಇಲ್ಲೇ ಏನಾರು ಅಡ್ಜಸ್ಟ್ ಮಾಡಿ ಸರ್ ಏನು ಅಡ್ಜಸ್ಟ್ ಮಾಡಂಗಿದ್ರೆ ಬಾ ಸಾಹೇಬ್ರ ಹತ್ರ ಬಾ ಯಾಕೋ ಇದು ಕದ್ದಿರೋ ಗಾಡಿ ಅನ್ನಿಸ್ತದೆ ಬಾ ನಿನ್ ಐತೆ ಬಾ ಬಾ ಸರ್ ಕದ್ದಿದ್ದಲ್ಲ ಸರ್ ಇದು ದೇವರಣ್ಣ ನಂದೇ ಸರ್ ಗಾಡಿ ನನ್ನ ಫ್ರೆಂಡ್ ಅಂದೆ ಸರ್ ನಮ್ ನಮ್ ಫ್ರೆಂಡ್ ಅಂದ್ರೆ ಒಂಥರ ಹೆಚ್ಚು ಕಮ್ಮಿ ನಮ್ದೇ ಸರ್ ಗಾಡಿ ಇದು ನಮಸ್ಕಾರ ಅಣ್ಣ ನೀವಾ ಅವ್ರ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ನಿಮಗೂ ಗೊತ್ತು ಸುಮ್ನೆ ಹೋಗಾಕ್ ಬಿಟ್ಬಿಟ್ರಲ್ಲ ಸರ್ ಯಾರ್ ಗೊತ್ತ ಈ ಏರಿಯಾಗೆ ದೊಡ್ಡ ರೌಡೇ ಅವ್ರ ನೋಡಿದ್ರೆ ಈ ಏರಿಯಾ ಜನ ಎಲ್ಲಾ ಗಡಗಡ ಅಂತ ನಡಕ್ತಾರೆ ಏಯ್ ಕತೆ ಎಲ್ಲಾ ಹೇಳ್ಬೋಣ ಏನು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಬೋದ ಅಯ್ಯೋ ಫೋನ್ ಡೈಮಂಡ್ ಪ್ಯೂರ್ ಡೈಮಂಡ್ ಕಣ್ಣಿನ ಕೈನಲ್ಲಿ ಕೊಟ್ಟರು ಕಣ್ಣು ಮುಚ್ಕೊಂಡು ಐದು ಲಕ್ಷ ರೂಪಾಯಿ ಕೊಡ್ತೇನೆ ಗೊತ್ತಿದ್ಯಾ ಅಲ್ಲ ಅಂತ ಗೊತ್ತಾಗ್ಲಿಲ್ಲ ನಾವು ಕಲ್ರೆ ಆದ್ರೂ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ಲ ಕ್ಲಾಸ್ ಕ್ಲಾಸ್ ಹಾ ಹಾ ಶಂಕರ್ ಫ್ರೆಂಡು ದಿನೇಶ್ ಸ್ವಲ್ಪ ವಿಚಿತ್ರವಾದ ಹುಡುಗ ಅವನಿಗೆ ತಾಯಿ ಇಲ್ಲ ತಂದೆ ಅವನ ಬಗ್ಗೆ ಕೇರೆ ಮಾಡಲ್ಲ ಹಾಗಾಗಿ ಬುದ್ಧಿ ಹೇಳೋರಿಲ್ ಹಾಳಾಗಿದ್ದ ಲೈಫಲ್ಲಿ ಉದ್ಧಾರ ಆಗ್ಬೇಕು ಅಂತಂದ್ರೆ ಶಾರ್ಟ್ ಕಟ್ಸ್ ಇದ್ರೆ ಸಾಕು ಅಂತ ಅನ್ಕೊಂಡೋದು ಕದಿಯೋದು ರೌಡಿಗಳ ಸಹವಾಸ ಅಂದ್ರೆ ಅವನಿಗೆ ಒಂದು ಥ್ರಿಲ್ಲು ಹಾಗೂ ಹೀಗೂ ಕಾಪಿ ಹೊಡೆದು ಪಿ ಯು ಸಿ ಪಾಸ್ ಅಂತೂ ಇಂತೂ ಪಿ ಯು ಸಿ ಮುಗೀತು ಇನ್ಮೇಲೆ ಡಿಗ್ರಿ ಹೋಗೋದು ಒಂದೇ ಬಾಕಿ ನೀನು ಯಾವ ಕಾಲೇಜಿಗೆ ಸೇರ್ತೀಯೋ ನಾನೀನ್ ಓದಲ್ವೋ ಏ ಮತ್ತಿನ್ನೇನು ಮಾಡ್ತೀಯೋ ನನಗೆ ಕಷ್ಟಪಟ್ಟು ಓದಿ ಕೆಲಸ ಹುಡುಕಿ ಪೈಸಕ್ ಪೈಸಾ ಕೂಡಿಟ್ಟು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ ನನಗೇನಿದ್ರು ಒಂಥರ ಫಾಸ್ಟ್ ಗ್ರೋತ್ ಬೇಕು ನನಗೆ ಅಂದ್ರೆ ಅಂದ್ರೆ ದೊಡ್ಡ ಡೌನ್ ಆಗಬೇಕು ಊರೆಲ್ಲ ನನ್ನ ನೋಡಿದ್ರೆ ಗಡಗಡ ಅಂತ ಹೆದರ್ಕೋಬೇಕು ದೊಡ್ಡ ರೌಡಿ ಆಗ್ತೀನಿ ನೋಡು ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಇಲ್ಲ ಗುರು ಭಯ ಇದ್ರೇನೆ ಜನ ಮರ್ಯಾದೆ ಕೊಡೋದು ಈಗ ದೊಡ್ಡ ರೌಡಿ ಅದೇ ಅಂತ ಇಟ್ಕೋ ಅವಾಗ ನಾನು ಹವಾನೇ ಬೇರೆ ಸಣ್ಣ ಪುಟ್ಟ ಕಳ್ತನ ಇವಾಗ ಬೈಕ್ ಇದೆ ಖರ್ಚಿಗೆ ಬೇಕಾಗಿರೋ ಅಷ್ಟು ದುಡ್ಡು ಇದೆ ಅಕಸ್ಮಾತ್ ರೌಡಿ ಅದೇ ಅಂತ ಇಟ್ಕೋ ಅದ್ರ ಹವಾನೇ ಬೇರೆ ಹೌದು ದೊಡ್ಡ ರೌಡಿ ಆಗೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ ಅದಕ್ಕೂ ನನ್ನ ಹತ್ರ ದಾರಿ ಇದೆ ಗುರು ನಮ್ಮ ಏರಿಯಾ ಯುವನಿದ್ ನೋಡೋ ಅವನು ಸೀನಾ ಅವನಿಗೆ ರೌಡಿ ನಾಗಣ್ಣ ಪರಿಚಯ ಹಂಗೆ ನಾನು ಅವರದೊಂಚೂರು ಪರಿಚಯ ಬೆಳೆಸ್ಕೊತಾ ಇದ್ದೀನಿ

ಗುರು ಇಷ್ಟ ದಿವಸ ಅವಳನ್ನ ಕಾಲೇಜಲ್ಲಿ ನೋಡ್ತಾ ಇದ್ದೆ ಬಟ್ ಇವತ್ ಯಾಕೋ ಒಂಥರ ಬೇರೆ ಫೀಲಿಂಗ್ ಬರ್ತಾ ಇದೆ ನನ್ಗೆ ಅವಳು ನೋಡಿದ್ರೆ ಏನಮ್ಮಗ ಯಾವ್ದೋ ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದ್ಯಾ ಹ್ಞೂ ಗುರು ಅಯ್ ಹೌದು ಇವಾಗ ನೀನ್ ಯಾಕೋ ನಮ್ ಜೊತೆ ಜ್ಯೂಸ್ ಅಲ್ಲಿ ನಾನು ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ತೀನಿ ನೀನ್ ಹಿಂಗೆ ಹೋಗ್ಬಿಡ್ ಗುರು ಸರಿ ಮಚ ಅರ್ಥ ಆಯ್ತು ಹೊರಡು ಹೊರಡು ಸಮಾಚಾರ ಸಮಾಚಾರ ನಮ್ದೇನಿಲ್ಲ ಅಲ್ಲ ನಿಮ್ದೆ ಯಾವ ಕಾಲೇಜಿಗೆ ಸೇರ್ಕೊಂಡಿದ್ಯಾ ಕಾಲೇಜು ಆಕ್ಚುಲಿ ಇನ್ನ ಡಿಸೈಡ್ ಮಾಡಿಲ್ಲ ನಾನು ಡಿಸೈಡ್ ಮಾಡಬೇಕು ನೀನು ನಾನು ಎಲ್ಲಾ ಕಾಲೇಜಿಗೂ ಅಪ್ಲೈ ಮಾಡಿದಿನಿ ಆದ್ರೆ ನಮ್ಮ ಅಪ್ಪನಿಗೆ ನಾನು ಬೆಸ್ಟ್ ಕಾಲೇಜ್ ಗೆ ಸೇರ್ಬೇಕು ಅಂತ ಆಸೆ ಇದೆ ಓಕೆ ಎನಿವೇಸ್ ಏನು ತಗೋತೀಯಾ ನನಗೆ ಒಂದು ಆಪಲ್ ಜ್ಯೂಸ್ ಓಕೆ ಸರಿ ಕೂತಿರ್ ಬರ್ತೀನಿ ನಾನು ಅಲ್ವೋ ಇನ್ನು ಯಾಕೆ ಡಿಸೈಡ್ ಮಾಡಿಲ್ಲ ನೀನು ಸುಮ್ಮನೆ ಒಂದು ವರ್ಷ ವೇಸ್ಟ್ ಆಗುತ್ತಲ್ವಾ ಬೇಗ ಡಿಸೈಡ್ ಮಾಡು ಯಾವ ಕಾಲೇಜಿಗೆ ಸೇರ್ಕೋಬೇಕು ಅನ್ನೋದನ್ನ ಆಕ್ಚುಲಿ ವಿಷಯ ಏನಂದ್ರೆ ನನಗೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಮ್ಮ ಅಂಕಲ್ದೇ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ಅದನ್ನೇ ನೋಡ್ಕೋಬೇಕಂತ ಪ್ಲಾನ್ಸ್ ಇದೆ ಬೇಸಿಕ್ಲಿ ನನಗೆ ಟೆಕ್ಸ್ಟ್ ಬುಕ್ ಎಲ್ಲ ಇಟ್ಕೊಂಡು ಓದೋದು ಮಾಡೋದು ಅಂದರೆ ನಮಗಷ್ಟು ಆಗಲ್ಲ ನಂದೇನಿದ್ರು ಪ್ರಾಕ್ಟಿಕಲ್ ಕೆಲಸ ಸೊ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಹ್ಞೂ ಇಂಟ್ರೆಸ್ಟಿಂಗ್ ಎಲ್ಲ ಹುಡುಗರು ಅವರ ಅಪ್ಪ ದೊಡ್ಡಲ್ಲಿ ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಮಾತ್ರ ಯೋಚನೆ ಮಾಡ್ತೀಯ ಐ ಲೈಕ್ ಯುವರ್ ಥಿಂಕಿಂಗ್ ಮಾಡಲಾ ಇಲ್ಲ ಬೇಡ ಡ್ರೈವರ್ಗೆ ಕಾಲ್ ಮಾಡಿದ್ದೆ ಇನ್ನೇನ್ ಬಂದ್ಬಿಡ್ತಾರೆ ನಾನು ಹೊರಡ್ತೀನಿ ಹೊಡ್ತೀನಿ ಹೊರಗಡೆ ವೇಟ್ ಇವಳನ್ನ ಬುಟ್ಟಿಗೆ ಹಾಕೊಂಡ್ರೆ ನನ್ನ ಲೈಫ್ ಸೆಟ್ಲು ಹೆಂಗಾದ್ರೂ ಸರಿ ಇವಳನ್ನ ಬುಟ್ಟಿಗೆ ಹಾಕೊಳ್ಳೇ ಬೇಕು ಹೇ ನಿ ಮನೆ ಮುಂದೆನೆ ಕಾಯ್ತಾ ಇದೀನಿ ಎಷ್ಟೊತ್ತೆ ಬರೋದು ಹಾಯ್ ಸುಧಾ ಹೇ ಏನೋ ಇಲ್ಲಿ ಇಲ್ಲೇ ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೆ ನೀನ್ ನೋಡದ್ನಲ್ಲ ಹಂಗೆ ಮಾತಾಡ್ಸೋಣ ಅನ್ಕೊಂಡೆ ಒಂದ್ ನಿಮಿಷ ನನ್ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಹೇ ಹಲೋ ಏನೇ ಎಷ್ಟ್ ಜೊತೆ ಕಾಯೋದ್ ನಿನ್ಗೆ ನಿಮ್ ಮನೆ ಮುಂದೆನೆ ಇದೀನಿ ನನ್ ಫ್ರೆಂಡ್ ಹೋಟೆಲ್ ಬರ್ತೀನಿ ಅಂತ ಹೇಳಿದ್ಲು ಅವಳೇನೋ ಪ್ರಾಬ್ಲಮ್ ಇಂದ ಬರ್ತಾ ಇಲ್ಲ ನೀನ್ ಫ್ರೀ ಇದ್ರೆ ಬರ್ತೀಯಾ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದೀನಿ ಏನಾದ್ರೂ ಬೇಗ ಮುಗಿತು ಅಂತಂದ್ರೆ ಬರ್ತೀನಿ ನಾನು ಸರಿ ಬಾಯ್ ಮೇಡಮ್ ಬಿಲ್ ಅಯ್ಯೋ ದುಡ್ಡೇ ಕಾಣಿಸ್ತಿಲ್ವೇ ನಿಮಗೆ ಬೇರೆ ಹೇಳಿಲ್ಲ ದುಡ್ಡು ತರ್ಲಿಕ್ಕೆ ಯಾಕೆಂದ್ರೆ ನನ್ ಪಾರ್ಟಿ ಅಂತ ಏನೇ ಮಾಡೋದು ಇವಾಗ ಮೇಡಮ್ ಬಿಲ್ ಅಮೌಂಟ್ ಕೊಡ್ತೀರಾ ಆಕ್ಚುಲಿ ಕ್ಯಾಶ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ ದುಡ್ಡು ಇಲ್ದೇ ಇರೋರೆಲ್ಲ ಈ ತರ ಸುಳ್ಳೇಳೋದು ರೀ ಮಿಸ್ಟರ್ ಯಾರಿ ಹೇಳ್ತಿದೀರಾ ಏನ್ರಿ ಮಾತಾಡ್ತಿದ್ದೀರಾ ನೀವು ಜುಜ್ಬಿ ಸಾವಿರ ರೂಪಾಯಿಗೆಲ್ಲ ಸುಳ್ಳೆಲ್ಲ ಹೇಳಲ್ಲ ನಾನು ಮಾತಾಡೋರು ಸುಮ್ನೆ ಬಿಲ್ಕೋಗ್ಬಿಟ್ಟೋಗ್ರಿ ಯಾಕ್ರಿ ನಾಟಕ ಮಾಡ್ತೀರಾ ಯಾರಿ ನಾಟಕ ಮಾಡ್ತಿರೋದು ಕರೀರಿ ಮ್ಯಾನೇಜರ್ ನಾ ನಾನ್ ಮಾತಾಡ್ತೀನಿ ಹಾಯ್ ಸುಧಾ ಎನಿ ಪ್ರಾಬ್ಲಮ್ ಹಾಯ್ ದಿನೇಶ್ ಆಕ್ಚುಲಿ ನನ್ ಪರ್ಸ್ ಕಳ್ದೋಗಿದೆ ದಟ್ಸ್ ಆಲ್ ಯಾ ಎಷ್ಟು ಬಿಲ್ ಅದು ಕೊಡಿ ಬೇಡ ನಾನೇ ಕೊಡ್ತೀನಿ ಇಟ್ಸ್ ಆಲ್ ರೈಟ್ ಇಟ್ಸ್ ಕೊಡಿ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಇವತ್ ನೀನ್ ಬಂದಿರಲಿಲ್ಲ ಅಂದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಇಟ್ಸ್ ಓಕೆ ಸುಧಾ ನನ್ ಫ್ರೆಂಡ್ ಹೆಲ್ಪ್ ಮಾಡಿದೀನಿ ಅಷ್ಟೇ ಸರಿ ನಾನ್ ನೋಡ್ತೀನಿ ಸ್ವಲ್ಪ ಟೈಮ್ ಆಯ್ತು ಬಾಯ್ Hey, Sudha. Hi. Hey. ಏನ್ ಎಲ್ಲಿ ನೋಡಿದ್ರು ನೀನೇ ಇರ್ತಿಯಾ ನನ್ ಫಾಲೋ ಬಿಲೋ ಮಾಡ್ತಿಲ್ಲ ತಾನೇ ನೀನು ಇಲ್ಲ ಆಕ್ಚುಲಿ ಎಟಿಎಂ ಅಲ್ಲಿ ದುಡ್ ಡ್ರಾ ಮಾಡಕ್ಕೆ ಅಂತ ಬಂದಿದ್ದೆ ನೋಡಿದ್ರೆ ಕಾರ್ ಟೈಪ್ ಪಂಚರ್ ಸಾರಿ ಆಕ್ಚುಲಿ ನನ್ ಫೋನ್ ತಂದಿಲ್ಲ ಮನೇಲಿ ತುಂಬಾ ಟೆನ್ಶನ್ ಆಗಿರ್ತಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನ್ ಬೇಕಿದ್ರೆ ನೀನ್ ಡ್ರಾಪ್ ಮಾಡ್ತೀನಿ ಆಮೇಲಿಂದ ನಿಮ್ ಡ್ರೈವರ್ ಹೇಳಿ ಕಾರ್ ತರ್ಸ್ಕೋಬಹುದು ಸೋ ಸ್ವೀಟ್ ಆಫ್ ಯು ದಿನೇಶ್ ಆದ್ರೆ ನಿನಗೆ ತೊಂದರೆ ಆಗಲ್ವಾ ಇಟ್ಸ್ ಓಕೆ ಪರವಾಗಿಲ್ಲ ಕೆಲಸ ಇತ್ತು ಬಟ್ ಇಟ್ಸ್ ಫೈನ್ ನಾನು ನಿನ್ ಡ್ರಾಪ್ ಮಾಡ್ತೀನಿ ಓ ಥ್ಯಾಂಕ್ ಯು ದಿನೇಶ್ ಥ್ಯಾಂಕ್ ಯು ದಿನೇಶ್ ಏ ಇಟ್ಸ್ ಓಕೆ ಥ್ಯಾಂಕ್ಸ್ ಅಲ್ಲ ಯಾಕೆ ಫ್ರೆಂಡ್ಸ್ ಅಂದ್ಮೇಲೆ ಇಷ್ಟು ಮಾಡ್ತಾ ಇರೋಕ್ಕಾಗತ್ತೆ ಕಾಫಿ ಆದ್ರೂ ಕುಟ್ಕೊಂಡು ಹೋಗು ಇಲ್ಲ ಇಲ್ಲ ಪರವಾಗಿಲ್ಲ ಆಗ್ಲೇ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇದೆ ಅಂತ ನಾನು ಬಾಯ್ ಏನು ವಾಟ್ಸಪ್ ಮಾಡಿದ್ ಸಾಕಾಗಿಲ್ಲ ಅಂತ ಕಾಲ್ ಬೇರೆನಾ ಯಾಕೋ ಒಂದು ವಾಯ್ಸ್ ಕೇಳಬೇಕು ಅನ್ನಿಸ್ತು ಕಾಲ್ ಮಾಡಿದೆ ಓ ಹೌದಾ ಮತ್ತೆ ನೋಡ್ಬೇಕು ಅನ್ಸಿದ್ರೆ ಅವಾಗ ಏನ್ ಮಾಡ್ತೀಯ ಅನ್ಸೋದೇನೋ ಈಗ್ಲೇ ಅನ್ನಿಸ್ತಾ ಇದೆ ಬರ್ಲೇ ಮನೆ ಹತ್ರ ಅಯ್ಯಯ್ಯೋ ಬೇಡ ನಾಳೆ ಸಂಜೆ ನಾನೇ ಸಿಗ್ತೀನಿ ಓಕೆ ನಾಳೆ ಸಂಜೆ ಫಿಲ್ಮ್ ಹೋಗೋಣವಾ ಓಕೆ ಯಾವ ಫಿಲ್ಮ್ ಎಲ್ಲಿ ಹಾ ನೋಡ್ತೀನಿ ನಾನು ಈಗ ಬುಕ್ ಮಾಡಿ ನಾನು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ ಓಕೆ ಓಕೆ

ಏನೋ ಮಗ ಆವಾಗಿಂದ ಬರೀ ಚಾಟಿಂಗ್ ನಲ್ಲಿ ಇದೆಯಾ ಒಂದ್ ಮಾತಿಲ್ಲ ಒಂದು ಕತೆ ಇಲ್ಲ ಉಗುರು ಇಪ್ಪತ್ನಾಲ್ಕ ಗಂಟೆ ಅದೇ ಕೆಲಸ ಆಗ್ಬಿಟ್ಟಿದೆ ಯಾರು ಆ ಸುಧಾನ ಹೇಗೋ ಇದೆಲ್ಲ ಇವೆಲ್ಲ ನಮ್ಗೆ ಹೇಳ್ಕೊಡ್ಬೇಕಾ ಅದು ಸರಿನೆ ಬಿಡು ಹೌದು ನಿನ್ನೆ ಎಷ್ಟೊಂದ್ಸರಿ ಕಾಲ್ ಮಾಡಿದೆ ಒಂದು ಕಾಲ್ಗಾದ್ರೂ ಆನ್ಸರ್ ಏ ಮಾಡೋದಲ್ವಾಗುರು ನಿನ್ನೆ ಸುಧನ್ ಜೊತೆ ಫಿಲಮ್ಗೆ ಹೋಗಿದ್ದೆ ಓಹೋ ಇಲ್ಲಿವರೆಗೂ ಬಂತ ವಿಷಯರು ಕಾಫಿ ಅಂದ್ರೆ ಸ್ಟಾರ್ ಬಾಕ್ಸ್ ಅಂತಾಳೆ ಫಿಲ್ಮ್ ಅಂದ್ರೆ ಗೋಲ್ಡ್ ಕ್ಲಾಸ್ ಅಂತಾಳೆ ಯಾಕೆ ಹೇಳ್ತೀಯ ನನ್ನ ಅವಸ್ಥೆ ನನ್ ಮಗ ಒಂದೇ ದಿವಸದಲ್ಲಿ ಐದು ಸಾವಿರ ಖರ್ಚು ಮಾಡಿಸ್ಬಿಡ್ಲಾ ಐದು ಸಾವಿರ ಗರ್ಲ್ ಫ್ರೆಂಡ್ ಉಂಟು ಅಪ್ಪ ಆಫೀಸ್ ಇಂದ ಮನೆಗ್ ಬರೋದ್ರೊಳಗೆ ನಾನ್ ಮನೇಲಿ ಸೇರ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಆಯ್ತೋ ನೀನು ನಿಮ್ಮಅಪ್ಪನೋ ಏನ್ ಗುರು ಇಬ್ರು ಲಾಸ್ಟ್ ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟಿದ್ದೀರಾ ಹೋಗಮ್ಮ ಕ್ಲಾಸಿಗೆ ಬರ್ತಾ ಏನ್ ಗುರು ಒಂಥರ ಇದ್ಯಾ ಏನಾಯ್ತು ಏನಿಲ್ಲ ಗುರು ಒಂದ್ ಹುಡ್ಗಿನ್ ಲವ್ ಮಾಡ್ತಾ ಇದೀನಿ ಮಾಡಕ್ಕೆ ಒಂದಷ್ಟು ಖರ್ಚು ಬಟ್ ಹಿಂಗೆ ಆಗಲ್ಲ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು ಅದೇ ಯೋಚನೆ ಮಾಡ್ತಾ ಇದೀನಿ ಐಡಿಯಾ ಕೊಡ್ಲಾ ಮಗ ಶಂಕರ ಶಂಕರ್ ಇದ್ಲೋತ್ತಲ್ಲಿ ಅವ್ರ ಏರಿಯಾದಲ್ಲಿ ಹೆಂಗುಸರು ಬಿಟ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ ಅಲ್ಲಿ ನೀನು ಆರಾಮಾಗಿ ಹೋಗಿ ದುಡ್ಡು ಕದಿಬಹುದು ಏಯ್ ಸೂಪರ್ ಎಂತ ಐಡಿಯಾ ಕೊಟ್ಟೆ ಗುರು ನೀನು ನೀನು ಏನಾದ್ರು ನಂತರನೇ ಶುರು ಮಾಡ್ಕೋಬೇಕು ಅಂತಿದ್ಯಾ ಹಿಂಗೆ ಏ ಇಲ್ಲ ಗುರು ನಿನ್ ಲವ್ ಎಲ್ಪ್ ಆಗಲಿ ಅಂತ ಹೇಳಿದೆ ಅಷ್ಟೇ ಇಷ್ಟು ದಿನ ತನ್ನ ಮನೆಯಲ್ಲಿ ಫ್ರೆಂಡ್ಸ್ ಜೋಬಿಂದ ದುಡ್ಡು ಕದೀತಾ ಇದ್ದ ದಿನೇಶ್ ಇನ್ನೊಬ್ಬರು ಮನೆಗೆ ನುಗ್ಗಿ ಕದಿಯೋಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲದೆ ಅದ್ರ ಸಕ್ಸಸ್ ಕೂಡ ಆಗ್ತಾನೆ ಇದರಿಂದ ತಾನು ಕಳ್ತನದಿಂದಲೇ ದಿನಲೇ ಒಳ್ಳೆ ಜೀವನ ರೂಪಿಸ್ಕೋಬಹುದು ಅನ್ನೋ ಹುಚ್ಚು ಭ್ರಮೆ ದಿನೇಶ್ನ ಆವಸ್ಕೊಳ್ಳುತ್ತೆ ಇದನ್ನೇ ಅಂದಿರಬೇಕು ದೊಡ್ಡವರು ಸಹವಾಸ ದೋಷ ಅಂತ ಹೀಗೆ ದಿನೇಶ್ ಸುತಾಳನ್ನ ಚೆನ್ನಾಗಿ ಸುತ್ತಾಡ್ಸ್ಬೇಕು ತನ್ನ ಹತ್ರನು ಸಾಕಷ್ಟು ಹಣ ಇದೆ ಅಂತ ತೋರಿಸ್ಕೋಬೇಕು ಅಂತ ಇನ್ನಷ್ಟು ಕಳ್ತನ ಮಾಡ್ತಾನೆ ಆ ರೌಡಿ ಹುಡುಗರ ಜೊತೆ ಸೇರಿ ಇವನು ಹಾಳಾಗ್ತಾನೆ ತಾನೂ ದೊಡ್ಡ ರೌಡಿ ಆಗ್ಬೇಕು ಅನ್ನೋ ಹುಚ್ಚು ಕಲ್ಪನೆ ಮಾಡ್ಕೋತಾರೆ ಅವರಪ್ಪ ಯಾವಾಗ್ಲೂ ಫ್ಯಾಕ್ಟ್ರಿ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಅವನಿಗೆ ಸರಿಯಾಗಿ ಬುದ್ಧಿ ಹೇಳೋರು ಯಾರು ಇರ್ಲಿಲ್ಲ ಹೇಳಿ ನಮಸ್ತೆ ಮೇಡಮ್ ಯಾರ್ ಬೇಕಿತ್ತು ನನ್ನ ಹೆಸರು ಪೀಟರ್ ಅಂತ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಬರ್ತಾ ಇದೀನಿ ಅದೇ ಮಾರ್ಕೆಟ್ ನಲ್ಲಿ ಹೊಸ ಪಾಲಿಸಿ ಒಂದ್ ಬಂದಿದೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹಾ ಹೇಳಿ ಒಳಗ್ ಬರ್ಬೋದಾ ಹಾ ಬನ್ನಿ ಒಳಗೆ ಬನ್ನಿ ಕುತ್ಕೊಳ್ಳಿ ಹಾ ಕುತ್ಕೊಳಿ ಮ್ಯಾಮ್ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು ಮೇಡಮ್ ಕುಡಿಯಕ್ಕೆ ಸ್ವಲ್ಪ ಬಿಸಿನೀರ್ ಸಿಗ್ಬೋದಾ ಕಾಫಿನೇ ತಂದ್ಕೊಡ್ತೀನಿ ಹಾ ಆಗ್ಬೋದು ಮ್ಯಾಮ್ ಓಕೆ ತಂದ್ರೆ ಏನಿಲ್ಲ ಅಣ್ಣ ಕಾರ್ ಇಷ್ಟ ಆಯ್ತು ಅದಕ್ಕೆ ಸೆಲ್ಫಿ ತಗೋತಾ ಇದ್ದಣ್ಣ ಅಣ್ಣ ನಿಮ್ ಬಗ್ಗೆ ತುಂಬಾ ಕೇಳಿದಿನ ನೋಡಿದ್ರೆ ಪೊಲೀಸರು ಎದುರ್ಕೊಂತಾರಂತೆ ನಿಮ್ ತರ ಸ್ವಲ್ಪ ಮಾತಾಡ್ಬೇಕಾಯ್ತ ಮನೆಗೆ ಅಣ್ಣ ಬಿಸಿ ಇದಾರೆ ಅಣ್ಣ ನಿಮ್ಮನ್ನ ನೋಡಿದ್ರೆ ಎಲ್ಲಾರು ಗಡಗಡ ನಡಕ್ತಾರಲ್ಲ ಅಣ್ಣ ನಿಮ್ ತರಾನೇ ಆಗ್ಬೇಕಣ್ಣ ನಾನೂನು ಪ್ಲೀಸ್ ಅಣ್ಣ ನಿಮ್ ಜೊತೆಲಿರ್ತೀನಿ ಅಣ್ಣ ಇಲ್ಲ ಮಾಡ ಅಣ್ಣಾ ನಂಗೆ ದಿನ ಟೈ ಹಾಕೊಂಡು ಆಫೀಸ್ ಹೋಗೋದು ಅದೆಲ್ಲ ಆಗಲ್ಲಣ್ಣ ಇದ್ರೆ ನಿಮ್ ತರ ಇರ್ಬೇಕಣ್ಣ ಡಿಸೈಡ್ ಆಗ್ಬಿಟ್ಟಿದೀನಿ ಅಣ್ಣ ನಾನು ಆಯ್ತು ನಮ್ಮ ಹುಡುಗರ ಜೊತೆ ಇರು ಆಯ್ತಣ್ಣ ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ ಅಣ್ಣ ನಾನು ಇವಾಗ ಬೇಡ ಟೈಮ್ ಬಂದಾಗ ಹೇಳ್ತೀನಿ ಸರಿ ಅಣ್ಣ ಬಂದ್ರ ಅಣ್ಣಾ ನಿಮ್ ಜೊತೆನಲ್ಲಿ ಇರು ಅಂದ್ರಿ ಮತ್ತೆ ಹೋಗ್ತಾ ಇದೀರಲ್ಲ ಅಣ್ಣ ಏ ಜುಟ್ಟು ನೈಟ್ ಇದೆ ಜಾಗ ಬರೋ ರೆಡಿಯೋ

ಶಂಕರ್ ಆ ಮೊಬೈಲ್ ಕಲೆಕ್ಟ್ ಮಾಡ್ಕೊಳ್ರಿ ಯಾರದ್ದು ಆ ಮೊಬೈಲು ನಂದು ಸರ್ ನಿನ್ನ ಮೊಬೈಲು ಇವನ ಹತ್ರ ಯಾಕಿತ್ತು ಸರ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಫೋನ್ ಗೇಮ್ ಆಡಕ್ ಬೇಕು ಅಂದ ಅದಕ್ಕೆ ಕೊಟ್ಟು ಸರ್ ರೀ ಶಂಕರ್ ಆ ಮೊಬೈಲ್ ಸ್ವಲ್ಪ ಚೆಕ್ ಮಾಡಿರಿ ಸರ್ ಇದರಲ್ಲಿ ಬ್ಲೂ ವೆಲ್ ಗೇಮ್ ಇನ್ಸ್ಟಾಲ್ ಆಗಿದೆ ಸರ್ ಓ ವಿಚಿತ್ರವಾದ ಟಾಸ್ಕ್ಗಳನ್ನ ಕೊಟ್ಟು ಮಕ್ಕಳ ಮನಸ್ಸನ್ನ ಹಾಳು ಮಾಡ್ತಾರಲ್ಲ ತಾನೆ ಹೌದು ಸರ್ ಪೋಸ್ಟ್ ಮಾಡಮ್ ಕಳಿಸಿ ನಿಮ್ಮ ಮಗುಂದು ಕೊಲೆ ಅಂತ ರಿಪೋರ್ಟ್ ನಿಂದ ಗೊತ್ತಾಗಿದೆ ನಿಮ್ಮ ಮಗನಿಗೆ ಸ್ಕೂಲ್ನಲ್ಲಿ ಅಥವಾ ಮನೆ ಹತ್ರ ಇರೋ ಫ್ರೆಂಡ್ ಸರ್ಕಲ್ನಲ್ಲಿ ಯಾರ ಜೊತೆಗಾದ್ರೂ ಸೀರಿಯಸ್ ಆಗಿ ಜಗಳ ಆಗಿತ್ತಾ ಇಲ್ಲ ಸರ್ ನಮ್ಮ ಗಣೇಶ ಸಾಧು ಹುಡುಗ ಯಾರ ಹತ್ರನೂ ಜಗಳ ಮಾಡೋವನ್ನ ನಮ್ಮ ಹತ್ರನೂ ಒಂದಿನಾನು ಎತ್ತರಿಸ್ ಬಂದು ಮಾತಾಡಿದ್ದೆ ಅಲ್ಲ ಅವನಾಯ್ತು ಅವನು ಓದಾಯ್ತು ಬೇರೆ ಏನು ಅವನು ನಮ್ಮ ಮಗ ವಯಸ್ಸಲ್ಲಿ ಚಿಕ್ಕವನೇ ಆಗಿರ್ಬೋದು ಸರ್ ಆದ್ರೆ ಅವನ್ ತಿಳುವಳಿಕೆ ವಯಸ್ಸು ಮೀರಿತ್ತು ಅವನ್ ಯಾವತ್ತು ಯಾರ ಮನಸ್ಸನ್ನು ನೋಯಿಸಿದವನಲ್ಲ ಸರ್ ದಯವಿಟ್ಟು ನಮ್ ಗಣೇಶನ್ ಹಿಂಗ್ ಮಾಡ್ತವ್ರನ್ನ ಕಂಡಿಡೀರಿ ಸರ್ ಕೈ ಮುಗ್ದು ಕೇಳ್ಕೋತೀನಿ ಖಂಡಿತ ಅಮ್ಮ ಈ ಕೆಲಸ ಮಾಡಿದವ್ರನ್ನ ನಾ ಖಂಡಿತ ಶಂಕರ್ ಎಸ್ ಸರ್ ಆ ಮೊಬೈಲ್ದು ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದ್ದೀರೇನು ರೀ ಹೌದು ಸರ್ ಗಣೇಶ್ ನನ್ನ ಶಂಕರ್ದ ಮೊಬೈಲ್ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ದೇನೆ ಎಲ್ಲನೂ ನಾರ್ಮಲ್ ಆಗಿದೆ ಬರೀ ಫ್ರೆಂಡ್ಸ್ ಕಾಲ್ ಮಾತ್ರ ಬಂದಿದೆ ಓಕೆ ನೀವೊಂದು ಕೆಲಸ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೊಲೆಯಾದ ಸಂದರ್ಭದಲ್ಲಿ ಈ ಅಲ್ಲಿ ಯಾವುದೆಲ್ಲ ನಂಬರ್ಗಳು ಬಹಳ ಸ್ವಚ್ಛನಾಗಿದೆಯೋ ಅದರದ್ದೆಲ್ಲ ಒಂದು ಕಾಲ್ ಲಿಸ್ಟ್ ಪ್ರಿಪೇರ್ ಮಾಡಿ ಎಸ್ ಸರ್ ಹಾ ಸರ್ ಖಂಡಿತ ಸರ್ ಇನ್ನೊಂದು ಎರಡು ದಿವಸದಲ್ಲಿ ಟ್ರೇಸ್ ಔಟ್ ಸರ್ 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 ಎಸ್ ಥ್ಯಾಂಕ್ ಯು ಶಂಕರ್ ಆ ರೆಡಿ ಆಗಿದೆ ತುಂಬ ಹೊತ್ತು ಸಸ್ಟೇನ್ ಆಗಿರೋ ನಂಬರ್ಗಳನ್ನ ಚೆಕ್ ಮಾಡಿದ್ದೀನಿ ಗಣೇಶ್ ನ ಮನೆ ಪಕ್ಕ ಕಾಲನಿ ಹೆಂಗಸರ್ ನಂಬರ್ ಇದೆ ಸರ್ ಅವರೆಲ್ಲ ಹೌಸ್ ವೈಫ್ ಆಗಿದ್ರಿಂದ ಅವ್ರ ನಂಬರ್ ತುಂಬ ಹೊತ್ತು ಆ ಲೊಕೇಶನ್ ಅಲ್ಲಿ ನೋಟ್ ಆಗಿದೆ ಸರ್ ಆದ್ರೆ ಒಂದು ನಂಬರ್ ಮಾತ್ರ ಯಾರ್ದೋ ಹೊರಗು ಹೊರದಿದೆ ಸರ್ ತುಂಬ ಹೊತ್ತು ಆ ಲೊಕೇಶನ್ ನಲ್ಲಿ ಇದ್ದು ಗಣೇಶ್ ನ ಮರ್ಡರ್ ಆಗ್ತಿದ್ದ ಹಾಗೆ ಬೇರೆ ಕಡೆ ಮೈಗ್ರೇಟ್ ಆಗಿದೆ ಸರ್ ಯಾರಿ ಅದು ಬೇಗ ಸ್ಟೇಷನ್ ಕರೆಸೋ ವ್ಯವಸ್ಥೆ ಮಾಡಿ ಎಸ್ ಸರ್ ಹೇಳೋ ಮಾತಾಡೋ ನೀನ್ ಮಾತಾಡದೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೇಗೆ ಮಾತಾಡಲೇ ಸರ್ ಹೇಳ್ತೀನಿ ಸರ್ ಸರ್ ನನಗೆ ಲೈಫಲ್ಲಿ ಬೇಗ ಶ್ರೀಮಂತ ಆಗಬೇಕು ಅಂತ ಆಸೆ ಆಯ್ತು ಸರ್ ಕ ಕೈ ತುಂಬ ದುಡ್ಡಿಟ್ಕೋಬೇಕು ಅಂತ ಆಸೆ ಇತ್ತು ಸರ್ ಅದು ಅಲ್ಲದೆ ನಾನೊಂದು ಹುಡುಗಿನ ಲವ್ ಬೇರೆ ಮಾಡ್ತಾ ಇದ್ದೆ ಸರ್ ಹೋಳ ಮೇಂಟೈನ್ ಮಾಡೋಕ್ಕೂ ದುಡ್ಡು ಬೇಕಾಗಿತ್ತು ಸರ್ ಅದಕ್ಕೆ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇದ್ದೆ ಸರ್ ಎಲ್ ಐ ಸಿ ಏಜೆಂಟ್ ಥರ ಹೋಗಿ ಕಳ್ತನ ಮಾಡೋಕ್ಕೆ ಶುರು ಮಾಡಿಕೊಂಡೆ ಸರ್ ಕಳ್ಳತನ ಮಾಡೋಕ್ಕೆ ಹೋದವ್ನಿಗೆ ಅಷ್ಟು ಚಿಕ್ಕ ಹುಡುಗನ ಕೊಲೆ ಮಾಡೋವಂಥ ಅಗತ್ಯ ಏನಿತ್ತು ಸರ್ ನಾನು ನನಗೆ ಆ ಏರಿಯಾದ ಒಂದು ದೊಡ್ಡ ರೌಡಿ ಗ್ಯಾಂಗ್ದು ಸಾಹಸ ಇತ್ತು ಸರ್ ನನಗೂ ನಾನು ದೊಡ್ಡ ರೌಡಿ ಆಗಬೇಕು ಚೆನ್ನಾಗಿಲ್ಲ ನನ್ನ ನೋಡಿ ಎದುರ್ಕೋಬೇಕು ಅಂತ ಆಸೆ ಇತ್ತು ಸರ್ ಆ ಗ್ಯಾಂಗಲ್ಲಿದ್ದು ಸಲೀಂ ಅಂತ ಒಬ್ಬ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದ ಸರ್ ಅಣ್ಣ ನಮ್ಮ ಬಾಯಿ ಎಷ್ಟು ಫೇಮಸ್ ಅಲ್ವಾ ಅಣ್ಣ ನಮ್ಮ ಇಡೀ ಏರಿಯಾದಲ್ಲಿ ಅವ್ರ ಹೆಸರು ಕೇಳಿದ್ರಿಗೆ ಯಾರೂ ಇಲ್ಲ ಅಣ್ಣ ನಮಗೂ ಅವ್ರ ತರನೇ ಆಗ್ಬೇಕಣ್ಣ ಓಯ್ ಬಾಯಿ ಹೆಸರು ಮಾಡೋಕ್ಕೆ ಏನೇನೆಲ್ಲ ಮಾಡಿದ್ದಾರೆ ಗೊತ್ತಾ ಅಷ್ಟು ಫೇಮಸ್ ಸುಮ್ಕೆ ಬಂದಿಲ್ಲ ಎಷ್ಟು ಕಷ್ಟಪಟ್ಟರೆ ಮಾಲೂಮ್ ಅಣ್ಣ ಕಷ್ಟ ಎಷ್ಟಾದರೂ ಆಗ್ಲಿ ಅಣ್ಣ ಅದನ್ನ ಪಡಕ್ ನಾನು ರೆಡಿ ಇದೀನಿ ಒಟ್ನಲ್ಲಿ ಅವ್ರ ತರ ಫೇಮಸ್ ಅಷ್ಟೇ ಏನು ಹಿಂಗ್ ಮಾತಾಡ್ತಾ ಇದೀಯಾ ಅದೇನು ಅಷ್ಟು ಈಸಿ ಅನ್ಕೊಂಡಿದ್ಯಾ ನೀನ್ ಅಟ್ಲೀಸ್ಟ್ ಒಂದು ಆಫ್ ಮಾಡರ್ ಮಾಡಿರ್ಬೇಕು ಆಗಲೇ ನೀನ್ ಫೇಮಸ್ ಆಗೋದು ಸರಿ ಇವಾಗ ಹೋಗಿ ಮಲ್ಕೋ ಅಣ್ಣ ಸರ್ ಅವತ್ತು ನನಗೆ ಮತ್ತೆ ದುಡ್ಡಿನ ಅವಶ್ಯಕತೆ ಇತ್ತು ಸರ್ ಅದಕ್ಕೆ ಶಂಕರ್ ಇದ್ದಿದ್ದು ಕಾಲೋನಿಗೆ ಕಳ್ತನ ಹೋಗಿದ್ದೆ ಸರ್ ಆದರೆ ಅವತ್ತು ಶಂಕರ್ ಪಕ್ಕದ ಮನೆಗೆ ಕಳ್ತನ ಮಾಡಕ್ಕೆ ಹೋದೆ ಸರ್ ಯಾರು ಬೇಕಾಗಿತ್ತು ಇವನು ಶಂಕರ್ ತಮ್ಮ ಗಣೇಶ್ ಅಲ್ವಾ ಶಂಕರ್ ಮನೇಲೇ ಕದಿಯೋದ ಚೇಚೆ ಹಾಂ ನನ್ನ ಫ್ರೆಂಡು ಫ್ರೆಂಡ್ ಆದ್ರೇನು ನಾನೇನಾದರೂ ಕದಿದ್ದೀನಿ ಅಂತ ಅವ್ನು ಗೊತ್ತಾಗತ್ತಾ ಚಲಿತ ಯಾರು ಬೇಕಾಗಿತ್ತು ನಿಮಗೆ ಶಂಕರ್ ಇಲ್ವಾ ಇಲ್ಲ ಅಣ್ಣ ಕಾಲೇಜ್ಗೆ ಹೋಗಿದ್ದಾನೆ ಇನ್ನೇನು ಬಂದುಬಿಡ್ತಾನೆ ಮನೇಲಿ ಯಾರೂ ಇಲ್ವಾ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪಪ್ಪ ಕೆಲಸಕ್ಕೆ ಹೋಗಿದ್ದಾರೆ

ನೀವ್ ನಮ್ಮನೆ ರೂಮ್ ಇದ್ದೀರಾ ನಿಮ್ಗೆ ಏನ್ ಕೆಲ್ಸ ಇಲ್ಲಿ ಬನ್ನಿ ಅಚ್ಚ ಬನ್ನಿ ನಿಮ್ ಮನೆಯಲ್ಲಿ ದುಡ್ಡು ಎಲ್ಲಿ ಇಟ್ಟಿದ್ದಾರೆ ಹೇಳು ನನಗ್ ಗೊತ್ತಿಲ್ಲ ನಿಂಗೆಲ್ಲ ಗೊತ್ತಿರತ್ತೆ ಹೇಳು ಪರವಾಗಿಲ್ಲ ಹೇಳು ಇಲ್ಲ ನಂಗ್ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಹೇಳು ಪರವಾಗಿಲ್ಲ ಹೇಳು ನಿಂಗೆಲ್ಲ ಗೊತ್ತಿರತ್ತೆ ಹೇಳು ಇಲ್ಲ ನನ್ನ ಬಿಟ್ಬಿಡಿ ನಂಗೆ ಏನೋ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ನೀನ್ ಇಲ್ಲಿರೋದೇ ವೇಸ್ಟ್ ಅಮ್ಮ ಸರ್ ಸಲೀಮ್ ಅಂದಿದ್ದ ನೀನು ಹಾಫ್ ಮರ್ಡರ್ ಮಾಡಿದ್ರೆ ಫೇಮಸ್ ಆಗ್ಬೋದು ಅಂತ ಸರ್ ಬಟ್ ನಾನು ಫುಲ್ ಮಾಡ್ರ್ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಫೇಮಸ್ ಆಗ್ತದೆ ದಯವಿಟ್ಟು ಕ್ಷಮಿಸಿ ಸರ್ ಇನ್ನು ಯಾವತ್ತು ಹಿಂಗೆ ಮಾಡಲ್ಲ ಸರ್ ನಾನು ನನ್ನಿಂದ ತಪ್ಪಾಗಿದೆ ಸರ್ ಇನ್ನು ಯಾವತ್ತು ಇಂಥ ತಪ್ಪು ಮಾಡಲ್ಲ ಸರ್ ನಾನು ನೋಡಿ ಎಂತ ವಿಚಿತ್ರವಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಈಗೆಲ್ಲ ಹುಡುಗರು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಈ ದಿನೇಶ ದೊಡ್ಡ ಕಳ್ಳ ಆಗ್ಬೇಕು ರೌಡಿಯಾಗಿ ಫೇಮಸ್ ಆಗ್ಬೇಕು ಅಂತ ಆಸೆ ಪಡ್ತಾನೆ ದಿನೇಶ್ನ ಈ ಸ್ಯಾಡಿಸ್ಟ್ ಮೆಂಟಾಲಿಟಿಗೆ ಪಾಪ ಬೆಳೆದು ಇನ್ನೂ ಜೀವನ ನೋಡಬೇಕಾಗಿದ್ದ ಗಣೇಶ್ ಬಲಿಯಾದ ನಾವು ಮಕ್ಕಳನ್ನ ಬೆಳೆಸೋವಾಗ ಬರೀ ಊಟ ಮನೆ ಬಟ್ಟೆ ಕೊಟ್ರೆ ಸಾಕಾಗಲ್ಲ ಒಳ್ಳೆ ಸಂಸ್ಕಾರನೂ ಕೊಡಬೇಕಾಗತ್ತೆ ಆಗ ಮಾತ್ರ ಅವರು ಉತ್ತಮ ಪ್ರಜೆ ಆಗ್ತಾರೆ ಇಲ್ದಿದ್ರೆ ದಿನೇಶ್ ಅಂತರ ದಿಕ್ ತಪ್ತಾರೆ ವಿದ್ಯೆ ಬುದ್ಧಿ ಶಕ್ತಿ ಇವುಗಳ ಸರಿಯಾದ ವಿನಿಯೋಗ ಆದ್ರೇನೆ ಜೀವನ ಇಲ್ದಿದ್ರೆ ಸರ್ವನಾಶ